ಬೆಂಗಳೂರಿನ ಬಳಿಕ ಪ್ರಮುಖ ವಾಣಿಜ್ಯ ನಗರಿಯಾಗಿ ಗುರುತಿಸಿಕೊಂಡಿರುವ ಮಂಗಳೂರು ಸ್ಮಾರ್ಟ್ ಸಿಟಿಗೆ ಆಯ್ಕೆಯಾಗಿ ಇದೀಗ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹಲವು ರಸ್ತೆ ಅಭಿವೃದ್ಧಿ ಹೊಸ ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗುತ್ತಿದೆ ಅದರಲ್ಲಿ ಮಂಗಳೂರಿನಲ್ಲಿ ಅಂಡರ್ಪಾಸ್ ಕಾಮಗಾರಿಯು ಒಂದು ಈ ಕುರಿತ ಒಂದು ವಿಶೇಷ ವರದಿಯನ್ನು ನೋಡಿಕೊಂಡು ಬರೋಣ ಎಸ್ ಮಂಗಳೂರು ನಗರಿ ಸ್ಮಾರ್ಟ್ ಸಿಟಿಗೆ ಆಯ್ಕೆಯಾಗಿ ಹತ್ತು ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಭರದಿಂದ ಸಾಗ್ತಾ ಇದೆ ನಗರದಲ್ಲಿ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಮಂಗಳೂರಿನ ಪುರಭವನ ಎದುರುಭಾಗದಲ್ಲಿ ಮಿನಿ ವಿಧಾನಸೌಧದ ಮುಂಭಾಗದಿಂದ ಅತ ಲೇಡಿ ಗೋಷನ್ ಆಸ್ಪತ್ರೆಯನ್ನು ಸಂಪರ್ಕಿಸುವ ಅಂಡರ್ಪಾಸ್ ಕಾಮಗಾರಿ ಸ್ಮಾರ್ಟ್ ಸಿಟಿಯಡಿ ನಡೆಸಲಾಗ್ತಾ ಇದೆ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡ ಸಂದರ್ಭ ಸಾರ್ವಜನಿಕರಿಂದ ಬಹಳಷ್ಟು ಅಪಸ್ವರ ಕೇಳಿಬಂದಿತ್ತು ಹೀಗಾದರೂ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಗೆ ಸುಮಾರು 600 ಲಕ್ಷ ರೂಪಾಯಿಗಳಿಗೆ ಇದರ ಕಾಮಗಾರಿಯನ್ನು ನೀಡಿದ್ದು 2019 ರ ಸೆಪ್ಟೆಂಬರ್ 20 ರಂದು ಆರಂಭಿಸಲಾಗಿದೆ ಆದರೆ ಈ ಕಾಮಗಾರಿಯ ಅಗತ್ಯವೇ ಇರಲಿಲ್ಲ ಜಿಲ್ಲಾಧಿಕಾರಿ ಕಚೇರಿ ಪಡಿಲಿಗೆ ಬಸ್ ನಿಲ್ದಾಣ ಪಂಪ್ವೆಲ್ ಗೆ ಕೇಂದ್ರ ಮಾರುಕಟ್ಟೆ ಬೈಕಂಪಾಡಿಗೆ ಸ್ಥಳಾಂತರಗೊಳಿಸಲು ಜಿಲ್ಲಾಡಳಿತ ಸಿದ್ಧತೆ ನಡೆಸುತ್ತಾ ಇರುವಾಗ ಈ ಅಂಡರ್ಪಾಸ್ ಕಾಮಗಾರಿ ಅಗತ್ಯವಿರಲಿಲ್ಲ ಮುಂದಿನ ದಿನಗಳಲ್ಲಿ ಈ ಕಾಮಗಾರಿಯಿಂದ ಪರಿಸರದಲ್ಲಿ ಅನೈತಿಕ ಚಟುವಟಿಕೆಗೆ ಆಸ್ಪದ ನೀಡಿದಂತಾಗುತ್ತೆ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ದುಡ್ಡು ಪೋಲು ಮಾಡುವ ಯೋಜನೆ ಇದು ಅಂತ ಸಾಮಾಜಿಕ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದರ ಅಗತ್ಯವೇ ಇರಲಿಲ್ಲ ಇನ್ನು ಮುಂದೆ ಡಿಸಿ ಆಫೀಸ್ ಅಲ್ಲಿ ಇರೋದಿಲ್ಲ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಇರೋದಿಲ್ಲ ಅಂತ ಆದರೆ ಬಹುಶಃ ಅದು ಸಂಪೂರ್ಣವಾಗಿ ಆ ಹಣ ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ಅಭಿಪ್ರಾಯ ಈಗ ನಾವು ಅದನ್ನು ಯೂಸ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅಂತ ಆದರೆ ಖಂಡಿತವಾಗಿಯೂ ಈ ಮಹಾನಗರಗಳಲ್ಲಿ ಇಂಥದ್ದು ತುಂಬ ಅಂಡರ್ಪಾಸ್ಗಳು ಉಪಯೋಗಕ್ಕೆ ಬರದೆ ಹೋಗ್ತಾ ಇದೆ ಜೊತೆಗೆ ಅದು ಚೈನ್ ಎಳೆಯುವವರಿಗೆ ಪಿಕ್ ಪಾಕೆಟ್ ಮಾಡುವವರಿಗೆ ಅಥವಾ ಇನ್ನಿತರ ಅಕ್ರಮ ಚಟುವಟಿಕೆಗಳ ದಂಧೆಯ ತಾಣವಾಗಿ ಅದು ಪರಿವರ್ತನೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅಲ್ಲಿ ಸಿ ಸಿ ಟಿ ವಿ ಹಾಕುವಂಥದ್ದು ಮತ್ತು ರಾತ್ರಿ ಸುಮಾರು ಒಂದು 10 ಗಂಟೆಯ ಮೇಲೆ ಒಂದು ಟೈಮ್ ಇಟ್ಕೊಂಡು ಅದಕ್ಕೆ ಗೇಟ್ ಹಾಕುವಂಥದ್ದು ಅದೆಲ್ಲವೂ ವ್ಯವಸ್ಥಿತವಾಗಿ ಆಗದಿದ್ದರೆ ಅದು ಕೂಡ ಒಂದು ಕಾನೂನುಬಾಹಿರ ಚಟುವಟಿಕೆಗಳ ಅನೈತಿಕ ತಾಣವಾಗಿ ಅದು ಪರಿವರ್ತನೆ ಆಗ್ತದೆ ಒಂದು ಅಸಹ್ಯ ಆ ಸೈಡಿಗೆ ಹೋಗಲಿಕ್ಕೆ ಬೇಡ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಜನರ ಉಪಯೋಗಕ್ಕೆ ಯೋಜನೆಯನ್ನ ಮಾಡಲಾಗಿದೆ ಕಾಮಗಾರಿ ಭರದಿಂದ ನಡೆದಿದ್ದು ಒಂದು ಭಾಗದ ಕಾಮಗಾರಿ ಮುಗಿದು ರಸ್ತೆ ಸಂಚಾರಕ್ಕೆ ಬಿಟ್ಟುಕೊಟ್ಟಿದ್ದೇವೆ ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಂಡು ಅಂಡರ್ಪಾಸ್ ಜನತೆಗೆ ಲಭ್ಯವಾಗಲಿದೆ ಎನ್ನುತ್ತಾರೆ ಸ್ಮಾರ್ಟ್ ಸಿಟಿ ನಿರ್ದೇಶಕರು ನಮ್ಮ ಹಂಪನಕಟ್ಟ ಪ್ರದೇಶದಲ್ಲಿ ಅದು ಮುಖ್ಯವಾಗಿ ನಮ್ಮ ಕ್ಲಾಕ್ ಟವರ್ ಮತ್ತು ಟೌನ್ ಹಾಲ್ ಇರುವಂತ ಪ್ರದೇಶದಲ್ಲಿ ಏನು ರೈಲ್ವೆ ಸ್ಟೇಷನ್ ಇಂದ ರೈಲ್ವೆ ಸ್ಟೇಷನ್ ರೋಡ್ ಆಗಿ ಬಹಳಷ್ಟು ಜನ ಪ್ರಯಾಣಿಕರು ಅಲ್ಲಿ ಬಂದು ಅವರಿಗೆ ರೋಡ್ ಕ್ರಾಸ್ ಮಾಡುವಂಥ ಒಂದು ತೊಂದರೆ ಆಗ್ತದೆ ತುಂಬ ಜನ ಅದು ಪೀಕ್ ಅವರ್ಸಲ್ಲಿ ಸೊ ಆ ಒಂದು ಸಮಸ್ಯೆಯನ್ನು ನಿವಾರಿಸಲು ಅಲ್ಲಿ ನಾವು ಒಂದು ಅಂಡರ್ಪಾಸ್ ಯೋಜನೆಯನ್ನು ಕೂಡ ಪೆಡೆಸ್ಟ್ರಿಯನ್ ಪ್ಲಾಜಾ ಅಂತ ಹೇಳುವಂಥ ಒಂದು ಯೋಜನೆಯನ್ನು ಈಗಾಗಲೇ ಕೈಗೆತ್ತಿಕೊಂಡಿದ್ದು ಕಾಮಗಾರಿಗಳು ಕೂಡ ಭರದಿಂದ ನಡೀತಾ ಇದ್ವೆ ಈಗ ಒಂದು ಸೈಡಿದ್ದು ಈಗಾಗಲೇ ನಾವು ಕಾಮಗಾರಿ ಮುಗಿಸಿ ಅಂಡರ್ಪಾಸ್ ಇದ್ದು ವಾಹನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಎರಡನೇ ಸೈಡಿದ್ದು ಕೂಡ ಈಗಾಗಲೇ ಸ್ಲ್ಯಾಬ್ ಕಾಮಗಾರಿ ಮುಗಿದೋಗಿದೆ ಈಗ ಸ್ಟೆಪ್ ಇದು ಸ್ಟೇರ್ ಕೇಸ್ ಇದು ಕೆಲಸ ನಡೀತಾ ಇದೆ ಸುಮಾರು ಇನ್ನೊಂದು ಒಂದು ತಿಂಗಳೊಳಗೆ ಆ ಕಾಮಗಾರಿಯನ್ನು ಮುಗಿದು ನಾವು ಸಾರ್ವಜನಿಕರ ಅನುಕೂಲಕ್ಕೆ ನಾವು ಅಂಡರ್ಪಾಸ್ ಅನ್ನು ಬಿಟ್ಕೊಡ್ತಾ ಇದ್ವಿ ಇನ್ನು ಈ ವಿಚಾರ ಹೀಗಿದ್ರೆ ಸ್ಮಾರ್ಟ್ ಸಿಟಿ ಯೋಜನೆಯ ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿದ್ದು ಈ ಬಗ್ಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಮಾರ್ಗದರ್ಶನದಲ್ಲಿ ಉನ್ನತ ಮಟ್ಟದ ತನಿಖೆಯಾಗಬೇಕು ಅಂತ ಮನಪಾ ಪ್ರತಿಪಕ್ಷ ನಾಯಕ ಅಬ್ದುಲ್ ರೌಫ್ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಈ ಕಾಮಗಾರಿ ನಿಜಕ್ಕೂ ಅಗತ್ಯವಿತ್ತೆ ಅಥವಾ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತೆ ಇದನ್ನು ಮಾಡುತ್ತಿದ್ದಾರೆಯೇ ಎನ್ನುವುದಕ್ಕೆ ಜನಪ್ರತಿನಿಧಿಗಳು ಉತ್ತರಿಸಬೇಕಾಗಿದೆ ಗಣೇಶ್ ಪೂಜಾರಿ ನಮ್ಮ ಕುಡ್ಲಾ ನ್ಯೂಸ್ 24x7 ಮಂಗಳೂರು